ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ, ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ರಜನಿ, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ಅಂದಾಗೆ ಇದೇ ಶುಕ್ರವಾರ ಬೇರ್ಬಲ್ ಚಿತ್ರ ರಿಲೀಸ್ ಆಗ್ತಾ ಇದೆ. ಈ ಕುರಿತ ಒಂದಷ್ಟು ಡೀಟೇಲ್ಸ್ ಎಲ್ಲಿದೆ ನಿಮಗಾಗಿ. ಶ್ರೀನಿವಾಸ ಕಲ್ಯಾಣ ಚಿತ್ರದ ನಂತರ ಶ್ರೀನಿ ಈ ಚಿತ್ರದಲ್ಲಿ ನಾಯಕನಾಗಿ ನಟಿಸೋದ್ರ ಜೊತೆಗೆ ನಿರ್ದೇಶನವನ್ನು ಮಾಡಿದ್ದಾರೆ. ಚಮಕ್ ಹಾಗೂ ಅಯೋಗ್ಯ ಸಿನಿಮಾ ನಿರ್ಮಾಣ ಮಾಡಿದ್ದ ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ ಬ್ಯಾನರ್ ಮಾಲೀಕ ಟಿ ಆರ್ ಚಂದ್ರಶೇಖರ್ ಈ ಸಿನಿಮಾವನ್ನ ನಿರ್ಮಿಸಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಈ ಬೀರ್ಬಲ್ ಚಿತ್ರದ ಆಡಿಯೋವನ್ನ ರೋರಿಂಗ್ ಸ್ಟಾರ್ ಶ್ರೀ ಮುರುಳಿ ಲಾಂಚ್ ಮಾಡಿ ಚಿತ್ರತಂಡಕ್ಕೆ ವಿಶ್ ಮಾಡಿದ್ರು. ಅಂದಹಾಗೆ ಇದೇ ಶುಕ್ರವಾರ ಅಂದರೆ 18ರಂದು ಬೀರ್ಬಲ್ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗ್ತಾ ಇದೆ. ಇನ್ನು ಇದೇ ಚಿತ್ರದಲ್ಲಿ ಬಹು ಮುಖ್ಯ ಪಾತ್ರವೊಂದರಲ್ಲಿ ಅಭಿನಯಿಸಿರೋ ಕಳನಟ ಖ್ಯಾತಿಯ ಮಧುಸೂದನ್ ಅವರು ಏನ್ ಹೇಳ್ತಾ ಇದ್ದಾರೆ ಬನ್ನಿ ಕೇಳೋಣ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮಧುಸೂದನ್ ಮಾತಾಡ್ತಾ ಇರೋದು. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ 18ಕ್ಕೆ ನಮ್ಮ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ, ಬೀರ್ಬಲ್ ಅಂತ. ಬೀರ್ಬಲ್ ಮೂವಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಸಬ್ಜೆಕ್ಟ್, ಸಖತ್ತಾಗಿದೆ. ಇಲ್ಲೇವರೆಗೂ ಒಂದು ಡಿಫ್ರೆಂಟ್ ಇದರಲ್ಲಿ ತೆಗೆದಿದ್ದಾರೆ. ಸೀನಿ ಅಂತ ಅವರೇ ಹೀರೋ, ಅವರೇ ಡೈರೆಕ್ಟ್ರು. ಸೊ ಸಖತ್ ಕಷ್ಟ ಬಿಟ್ಟಿದ್ದೀವಿ. ಸೊ ನೀವು ಮೂವಿ ನೋಡಿದ್ರೆ ಡೆಫಿನೆಟ್ ನಿಮ್ಗೆ ಭಾಳ ಭಾಳ ಅದು ತುಂಬ ಇಷ್ಟ ಆಗುತ್ತೆ. ನಾನು ಇದರಲ್ಲಿ ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಟೋಟಲಿ ದ ಹೀರೋ ವರ್ಸಸ್ ಮೀ ಇದೇ ಹೋಗ್ತಾ ಇರ್ತದೆ. ಸೊ ಡೆಫಿನೆಟಾಗಿ ನೀವು ಕುತ್ಕೊಂಡು ಪಿಕ್ಚರ್ ನೋಡುವಾಗ ಕುತೂಹಲ ಸ್ಟಾರ್ಟ್ ಆಗುತ್ತೆ. ಸೊ ಪ್ಲೀಸ್ ನೀವೆಲ್ಲ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಮೂವಿ. ಇದಾಗಿತ್ತು ಬೀರ್ಬಲ್ ಚಿತ್ರದ ಕುರಿತ ಒಂದು ಸ್ಟೋರಿ. ಈ ಕುರಿತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಮಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.